ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಎಕ್ಸಾಮ್ ಅಪ್ಡೇಟ್ಸ್. ಸೊ ಇವಾಗ ಕೆ ಕಡೆಯಿಂದ ಲೇಟೆಸ್ಟ್ ಅಪ್ಡೇಟ್ ಬೀಳಾಗಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅದು ಏನಿದೆ ಅಂತ ಹೇಳಿದ್ರೆ, ಆರ್ಕಿಟೆಕ್ಚರ್ ರ್ಯಾಂಕ್ದು ಲಿಸ್ಟ್ನ ಬೀಳಾಗಿದೆ. ಸೊ ಹಾಗಾಗಿ ಇವಾಗ ಯಾರಾದರೂ ಕ್ಯಾಂಡಿಡೇಟ್ ಈ ಒಂದು ಎಕ್ಸಾಮ್ನ ಬರೆದಿದೆ ಮತ್ತು ರ್ಯಾಂಕ್ಗೋಸ್ಕರ ವೇಟ್ ಮಾಡ್ತಿದ್ರೆ, ಸೊ ಅವರು ಕೆ ವೆಬ್ಸೈಟಿಗೆ ಬಂದು ಆ ಒಂದು ಲಿಸ್ಟ್ನ ಚೆಕ್ ಮಾಡ್ಕೋಬೋದು. ಸೊ ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸೊ ಆ ಒಂದು ಲಿಸ್ಟ್ನ ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು ಹಾಗಂತ. ಸೊ ಇದನ್ನು ನೀವು ಕೆ ವೆಬ್ಸೈಟಿಗೆ ಬಂದು ಚೆಕ್ ಮಾಡ್ಕೋಬೋದು. ಸೊ ಕೆ ವೆಬ್ಸೈಟ್ ಅಡ್ರೆಸ್ ಇರೋದು ನಿಮಗೆ CET online.karnataka.gov.in ಅಂತ. ಸೊ ಈ ಥರ ಕೂಡ ನೀವು ಸರ್ಚ್ ಮಾಡ್ಬೋದು, ಅಥವಾ KEA.KAR.NIC.in ಅಂತ ಆ ಥರ ಕೂಡ ನೀವು ಸರ್ಚ್ ಮಾಡ್ಬೋದು. ಅಥವಾ ಜಸ್ಟ್ ನೀವು ಗೂಗಲಲ್ಲಿ ಬಂದು KEA ಅಂತ ಸರ್ಚ್ ಮಾಡಿದ್ರು ಕೂಡ ಈ ಒಂದು ವೆಬ್ಸೈಟ್ ನಿಮಗೆ ಸಿಗುತ್ತೆ. ಸೊ ಈ ಒಂದು ವೆಬ್ಸೈಟಿಗೆ ಬಂದ ನಂತರ ನೀವು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ಲೇಟೆಸ್ಟ್ ಅನೌನ್ಸ್ಮೆಂಟ್ ಸೆಕ್ಷನಲ್ಲಿ ಫಸ್ಟ್ ಲಿಂಕ್ ಕಾಣುತ್ತೆ, UCET 2022 ಆರ್ಕಿಟೆಕ್ಚರ್ ಅಭ್ಯರ್ಥಿಗಳಿಗೆ ಶ್ರೇಣಿ ಪಟ್ಟಿ ಹಂಗಂತ. ಸೊ ಈ ಇದು ಒಂದು ರ್ಯಾಂಕ್ ಲಿಸ್ಟ್ ಆಗಿರುತ್ತೆ, ಅವರು ಡೈರೆಕ್ಟಾಗಿ ನಿಮಗೆ ರ್ಯಾಂಕ್ದು ಲಿಸ್ಟ್ನ ಕೊಟ್ಟಿದ್ದಾರೆ. ಸೊ ನೀವು ಏನು ರಿಸಲ್ಟ್ನ ಸಪ್ರೇಟಾಗಿ ಚೆಕ್ ಮಾಡ್ಕೋದನ್ನು ಬೇಕಾಗಿಲ್ಲ, ಜಸ್ಟ್ ಈ ಒಂದು ವಿಡಿಯೋದಲ್ಲಿ ನಿಮ್ಮದು ನೇಮ್ನ ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಮದು ನೇಮ್ ಚೆಕ್ ಮಾಡಿಕೊಂಡ್ರೆ ನಿಮ್ಮದು ರ್ಯಾಂಕ್ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ತುಂಬ ಜನ ಇದ್ರ ಬಗ್ಗೆನೇ ಕೇಳ್ತಾ ಇದ್ರಿ, ಸೊ ಆರ್ಕಿಟೆಕ್ಚರ್ ರ್ಯಾಂಕ್ ಯಾವಾಗ ಬಿಡ್ತಾರೆ ಹಂಗಂತ. ಸೊ ಇವಾಗ ಬಿಟ್ಟಿದ್ದಾರೆ, ಇದನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ಹಾಗೆಯೇ ನಮ್ಮದು KCET ಕೌನ್ಸಿಲ್ ಕೂಡ ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡ್ಬೋದು, ಮತ್ತು ಹಾಗೆಯೇ ನಮಗೆ ಸೊ ವೆರಿಫೈಯಿಂಗ್ ಸ್ಲಿಪ್ ಕೂಡ ಸ್ವಲ್ಪ ಬೇಗನೆ ಬಿಡ್ತಾರೆ. ಸೊ ಇವಾಗ ನಮಗೆ ವೆರಿಫೈಯಿಂಗ್ ಸ್ಲಿಪ್ನ ವಿತಿನ್ 1 or 2 days ಬಿಡ್ಬೋದು. ಸೊ ಆ ಥರ ಏನಾದರೂ ಅಪ್ಡೇಟ್ ಬಂದಾಗ ನಾವು ನಿಮಗೆ ತಿಳಿಸ್ತಾ ಇರ್ತೀವಿ. ಅದಕ್ಕೋಸ್ಕರ ಇನ್ನೊರಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿರಿ. ಸೊ ಕೌನ್ಸಿಲ್ ರಿಲೇಟೆಡ್ ಎಲ್ಲ ಗೈಡೆನ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೀ ಯು ನೆಕ್ಸ್ಟ್ ವೀಡಿಯೋ. ಟೇಕ್ ಕೇರ್.